भीमा टीवी न्यूज के स्वागत इंदिन सुद्दिगळन्नु नोड्ता होगोण। बेंगळूरिन बीटीएम लेआउट नल्ली बीजेपी कार्यकर्तरु हागू महिळेयर नडुवे झटापटि नडेदिदे। बीटीएम लेआउट न राजेंद्र नगरदल्लि बीजेपी कार्यकर्तरु हागू स्थळीय महिळेयर जोते वाग्वाद नडेदिदे। कोरोना समयदल्लि यारु बंदु सहाय माडिल्ल, ईग चुनावणे हत्र बंदिदे अंत प्रचारक्के नम्म बळि बर्तिद्दीरा अंत महिळेयरु आक्रोश होरहाकिद्दारे। महिळेयर मातिगे बीजेपी कार्यकर्तरु किडिकारिद्दारे। मातिगे मातु बेळेदु स्थळक्के पोलीसरु दौडायिसिद्दारे। बळिक ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಕಾರ್ಯಕರ್ತರನ್ನ ಪೊಲೀಸ್ ವಾಪಸ್ ಕಳುಹಿಸಿದ್ದಾರೆ। ಪಂಚರತ್ನ ಯಾತ್ರೆ ವೇಳೆ ಮಗುವಿಗೆ ಹೆಚ್ಡಿಕೆ ನಾಮಕರಣ ಮಾಡಿದ್ದಾರೆ। ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ಹುಡಿತ ಚಿನ್ನಸಂದ್ರಕ್ಕೆ ಬಂದಿದ್ದ ಸುರೇಶ್ ಹಾಗೂ ರೂಪಾ ದಂಪತಿಯ ಮಗುವಿಗೆ ರಿಷಿಕ್ ಅಂತ ಹೆಸರಿಟ್ಟಿದ್ದಾರೆ ಕುಮಾರಸ್ವಾಮಿ। ಮೂವತ್ತೊಂದು ಗೋವುಗಳನ್ನು ದತ್ತು ಪಡೆಯೋದಕ್ಕೆ ಮುಂದಾಗಿದ್ದಾರೆ ಚಲನಚಿತ್ರ ನಟ ಕಿಚ್ಚ ಸುದೀಪ್। ಸರ್ಕಾರಿ ಗೋಶಾಲೆಗಳಲ್ಲಿ ಪ್ರತಿ ಜಿಲ್ಲೆಗೆ ಒಂದರಂತೆ 31 ಗೋವು ದತ್ತು ಪಡೆಯೋದಾಗಿ ಸುದೀಪ್ ಘೋಷಣೆ ಮಾಡಿದ್ದಾರೆ। ತಮ್ಮ ನಿವಾಸದಲ್ಲಿ ಗೋಪೂಜೆ ನೆರವೇರಿಸಿದ ಬಳಿಕ ಸುದೀಪ್ ಈ ಘೋಷಣೆಯನ್ನು ಮಾಡಿದ್ದಾರೆ। ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಜೊತೆ ಗೋಪೂಜೆಯನ್ನು ನಡೆಸಿದ್ರು ಸುದೀಪ್। ಬೆಂಗಳೂರಿನ ಜೆಪಿ ನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಗೋಪೂಜೆಯನ್ನು ನೆರವೇರಿಸಿದ್ರು। ಸುದೀಪ್ಗೆ ಪುಣ್ಯಕೋಟಿ ದತ್ತು ಯೋಜನೆಯ ರಾಯಭಾರಿ ನೇಮಕಾತಿ ಪತ್ರವನ್ನು ಇದೇ ಸಂದರ್ಭದಲ್ಲಿ ಪ್ರಭು ಚೌಹಾಣ್ ವಿತರಿಸಿದ್ರು। ಅಗರಬತ್ತಿ ಉದ್ಯಮಕ್ಕೆ ರಾಜ್ಯ ಸರ್ಕಾರದಿಂದ ಎಲ್ಲ ಸಹಕಾರ ನೀಡಲು ಸರ್ಕಾರ ಸಿದ್ಧವಿದೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭರವಸೆ ನೀಡಿದ್ದಾರೆ। ಅಖಿಲ ಭಾರತ ಅಗರಬತ್ತಿ ಉತ್ಪಾದಕರ ಸಂಘದ ವತಿಯಿಂದ ಆಯೋಜಿಸಿದ್ದ ಐಮಾ ಎಕ್ಸ್ಪೋ 2022 ಅನ್ನು ಉದ್ಘಾಟಿಸಿ ಅವರು ಮಾತನಾಡಿದರು। ಅಗರಬತ್ತಿ ಉದ್ಯಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಉದ್ಯೋಗ ನೀಡೋದ್ರಿಂದ ಹೆಚ್ಚಿನ ಅನುಕೂಲವಾಗುತ್ತೆ। ಗ್ರಾಮೀಣ ಪ್ರದೇಶದಲ್ಲಿ ಈ ಉದ್ಯಮ ಹೆಚ್ಚು ಜನರಿಗೆ ಉದ್ಯೋಗ ನೀಡಿದೆ। ರಾಜ್ಯ ಸರ್ಕಾರವು ಸಣ್ಣ ಪುಟ್ಟ ಸಮುದಾಯಗಳಾದ ಕುಂಬಾರ ಕಮ್ಮಾರ ಚಮ್ಮಾರ ಸೇರಿದಂತೆ ಇತರೆ ಸಮುದಾಯಗಳಿಗೆ ಸಾಲ ನೀಡುವ ಯೋಜನೆ ಜಾರಿಗೆ ತರ್ತಾ ಇದೆ। ಆರ್ಥಿಕತೆ ಕೆಲ ಸ್ತರದಿಂದ ಬಲಗೊಳ್ಳುತ್ತದೆ ಅಂತ ನಂಬಲಾಗಿದೆ ಅಂತ ಮುಖ್ಯಮಂತ್ರಿ ತಿಳಿಸಿದರು। ವಿದ್ಯಾರ್ಥಿಗಳಿಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ, ಮನೋಬಲದಿಂದ ತಮ್ಮ ಕನಸುಗಳನ್ನು ಸಾಧಿಸಿಕೊಳ್ಳಬಹುದು ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ। ಬಿಜಿಎಸ್ ಸಂಸ್ಥಾಪಕರ ದಿನಾಚರಣೆ ಹಾಗೂ ಬಿಜಿಎಸ್ ಜಿಮ್ಸ್ ಗ್ರಂಥಾಲಯದ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿ ಅವರು ಮಾತನಾಡಿದರು। ತಾರ್ಕಿಕ ಚಿಂತನೆಯೇ ವಿದ್ಯಾರ್ಥಿಗಳ ಯಶಸ್ಸಿನ ಮೆಟ್ಟಿಲು, ಒಮ್ಮೆ ವಿದ್ಯಾರ್ಥಿಯಾದರೆ ಜೀವನದಲ್ಲಿ ಎಂದೆಂದಿಗೂ ವಿದ್ಯಾರ್ಥಿಯೇ। ಶಿಕ್ಷಣದಲ್ಲಿ ಮೊದಲು ಪಾಠ ನಂತರ ಪರೀಕ್ಷೆ, ಆದರೆ ಬದುಕಿನಲ್ಲಿ ಮೊದಲು ಪಾಠ ನಂತರ ಪರೀಕ್ಷೆ, ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸಬೇಕು ಅಂದರು। ಹಂಗೆ ಬರ್ತಾರೆ, ಬಾ 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 ಬೇಗ ಬಾ ರಾಜಭಯ್ಯ, ಮುಂದೆ ಬಾ ತಗೊಂಡಿ ಹೊರಗಡೆ ನವೆಂಬರ್ 2022 ಗಡಿನಾಡು ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಯುಎಇ ಯುನೈಟೆಡ್ ದುಬೈನಿಂದ ಆಯೋಜಿಸಲಾದ
ಗಡಿನಾಡು ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಯುಎಇ ಯೂನಿಟ್ ದುಬೈನಿಂದ ಆಯೋಜಿಸಲಾದ ಗಡಿನಾಡು ಉತ್ಸವ 2022 ಜೆಎಸ್ಎಸ್ ಸ್ಕೂಲ್ ಆಡಿಟೋರಿಯಂ ಅಲ್ ಸಫಾ ದುಬೈನಲ್ಲಿ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕ ಪ್ರಕಾಶ್ ರಾಥೋಡ್ ಉದ್ಘಾಟಿಸಿದರು. ಡಾಕ್ಟರ್ ಸಿ ಸೋಮಶೇಖರ್ ಐಎಎಸ್ ಅಧ್ಯಕ್ಷ, ಕರ್ನಾಟಕ ಸರ್ಕಾರ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಯುಎಇಯ ಪರಿಸರ ಮತ್ತು ಜಲ ಸರ್ಕಾರದ ಮಾಜಿ ಸಚಿವ ಡಾಕ್ಟರ್ ಮೊಹಮ್ಮದ್ ಸಾಹಿದ್ ಅಲ್ ಕಿಂಡಿ ಗಡಿನಾಡು ರತ್ನ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಶ್ರೀ ಎಕೆಎಂ ಅಶ್ರಫ್ ಶಾಸಕ ಮಂಜೇಶ್ವರ ಕೇರಳ, ಜೆ ಕೃಷ್ಣ ಪಾಲಿಮಾರ್ ಕರ್ನಾಟಕದ ಮಾಜಿ ಸಚಿವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೆಎಂಎಫ್ನಿಂದ ಹಾಲು ಮೊಸರಿನ ದರ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಹೊರೆ ಹೊರಿಸಿರುವುದನ್ನು ಖಂಡಿಸಿ ಹಾಲು ಮೊಸರು ಹಾಗೂ ಹಾಲು ಕುದಿಸುವ ಮೂಲಕ ವಿನೂತನವಾಗಿ ಕಾಂಗ್ರೆಸ್ ವತಿಯಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಿತು. ಬೆಂಗಳೂರು ನಗರ ಪ್ರಚಾರ ಸಮಿತಿಯಿಂದ ಪ್ರತಿಭಟನೆ ನಡೆಯಿತು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಮನೋಹರ್, ಕಾಂಗ್ರೆಸ್ ಪಕ್ಷದ ಮುಖಂಡ ಕೆಟಿ ನವೀನ್, ಚೇತನ್, ಚಿಕ್ಕಣ್ಣ, ಅನಿಲ್ ಕುಮಾರ್ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. 40% ಸರ್ಕಾರಕ್ಕೆ, 40% ಬಿಜೆಪಿ ಸರ್ಕಾರಕ್ಕೆ, ಹಾಲಿನ ದರವನ್ನು ಏರಿಕೆ ಮಾಡಿದ ಬಿಜೆಪಿಗೆ, ಮೊಸರಿನ ದರವನ್ನು ಏರಿಕೆ ಮಾಡಿದ ಬಿಜೆಪಿಗೆ. ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ 40% ಸರ್ಕಾರ ಜನರ ಮೇಲೆ ಇವತ್ತು ತೆರಿಗೆ ಹಣವನ್ನು ಇವತ್ತು ಹೊರಿಸ್ತಾ ಇದೆ. ಇವತ್ತು ದಿನನಿತ್ಯ ಉಪಯೋಗಿಸ್ತಕ್ಕಂಥ ಹಾಲಿನ ದರವನ್ನು ಇವತ್ತು ಏರಿಕೆ ಮಾಡಲಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಕೇವಲ ಕಾಟಾಚಾರಕ್ಕೆ 10 ದಿನಗಳ ಕಾಲ ಕಾಲಾವಕಾಶ ಕೊಟ್ಟು ಇವತ್ತು ಮತ್ತೆ ಪ್ರತಿ ಲೀಟರ್ಗೆ ಇವತ್ತು ಹಾಲಿಗೆ 2 ರೂಪಾಯಿನ ಏರಿಕೆ ಮಾಡಿದ್ದಾರೆ, ಮೊಸರಿಗೆ 2 ರೂಪಾಯಿನ ಏರಿಕೆ ಮಾಡಿದ್ದಾರೆ. ಇದರ ಏರಿಕೆಯಿಂದ ಇವತ್ತು ದಿನನಿತ್ಯ ಜೀವನ ಸಾಗಿಸ್ತಕ್ಕಂಥ ಅತ್ಯಂತ ಬಡವರ್ಗ ಹಾಗೂ ಮಧ್ಯಮ ವರ್ಗದಿಗೆ ಹೊರೆಯಾಗಿದೆ. ಇವತ್ತು ಈ ಹಣವನ್ನು ರೈತರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರೈತರಿಗೆ ಹಣ ಕೊಡೋದ್ರಲ್ಲಿ ಯಾವುದೇ ರೀತಿಯ ಇದಿಲ್ಲ. ಇನ್ನೂ ಹೆಚ್ಚಿನ ಹಣವನ್ನು ಇವರು ಪ್ರೋತ್ಸಾಹ ಧನವನ್ನು ರೈತರಿಗೆ ಕೊಡಲಿ. ಆದರೆ ಬೆಲೆ ಏರಿಕೆ ಮಾಡಿ ರೈತರು ಕೊಡೋಂಥ ಅವಶ್ಯಕತೆ ಏನಿದೆ? ಕೆಎಂಎಫ್ ಹತ್ರ ಹಣ ಇಲ್ವಾ? ಕೆಎಂಎಫ್ ಲಾಭ ಇಲ್ವಾ? ಲಾಭಾಂಶದಲ್ಲಿ ಕೊಡಬೇಕೇ ಹೊರತು ಸಾರ್ವಜನಿಕ ಗ್ರಾಹಕರ ಮೇಲೆ ತೆರಿಗೆ ವಿಧಿಸಿ ಕೊಡ್ತಕ್ಕಂಥದ್ದಲ್ಲ. ಈ ಒಂದು ಭ್ರಷ್ಟ ಸರ್ಕಾರ ಇವತ್ತು ಪ್ರತಿ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದೆ. ಅಚ್ಚೇದಿನ ಹೆಸರಲ್ಲಿ ಲೂಟಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ, ಬಸವರಾಜ ಬೊಮ್ಮಾಯಿ ಅವರು ಜನವಿರೋಧಿ ಸರ್ಕಾರವಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಬೆಳಗಾವಿ ಜಿಲ್ಲೆಯ ಸಂಸದರು, ಶಾಸಕರು ಹಾಗೂ ವಾಣಿಜ್ಯ ಉದ್ಯಮಿಗಳ ನಿಯೋಗ ಭೇಟಿ ಮಾಡಿ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಿತು. ನಗರಾಭಿವೃದ್ಧಿ ಸಚಿವ ಬಿಎ ಬಸವರಾಜ್, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್ ಪ್ರಸಾದ್, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಡಾ ಎವಿ ರಮಣರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತುಮಕೂರಿನ ಕುಣಿಗಲ್ ಕುದುರೆ ಫಾರಂಗೆ ಸಚಿವ ಪ್ರಭು ಚೌಹಾಣ್ ಭೇಟಿ ನೀಡಿದರು. ಪಶುಸಂಗೋಪನಾ ಸಚಿವರಾದಂತಹ ಪ್ರಭು ಚೌಹಾಣ್ ಭೇಟಿ ನೀಡಿ ಕುದುರೆ ಫಾರಂ ಅನ್ನು ವೀಕ್ಷಿಸಿದರು. ಕುದುರೆಗಳಿಗೆ ಮೇವು ತಿನ್ನಿಸುವ ಮೂಲಕ ಕುದುರೆ ಫಾರಂ ಅನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಸಚಿವರಿಗೆ ಸಾಥ್ ನೀಡಿದರು. ಮಾಜಿ ಸಿಎಂ ಸಿದ್ದು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಚೆನ್ನೈಗೆ ಹೋಗ್ತಾ ಇದ್ರೆ ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋ ವ್ಯಕ್ತಿ, ಯಾಕಂದ್ರೆ ನಾನು ಹೋಗೋ ದಾರಿ ಗೊತ್ತಾಗಬಾರ್ದು ಅಂತ. ನನಗನ್ನಿಸಿದ ಹಾಗೆ ಅವರು ಕೋಲಾರದಲ್ಲಿ ಸ್ಪರ್ಧಿಸಲ್ಲ. 5 ವರ್ಷ ಮುಖ್ಯಮಂತ್ರಿ ಆಗಿದ್ರಲ್ವಾ, ಕೋಲಾರಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಕ್ಷೇತ್ರದಲ್ಲಿ ರಸ್ತೆಗಳು ಹೇಗಿದೆ ಅಂತ ಪ್ರವಾಸದ ವೇಳೆ ನೋಡಿದ್ರ. ಮುಖ್ಯಮಂತ್ರಿ ಆಗಿದ್ದಾಗ ಏನು ಕೊಡುಗೆ ಕೊಟ್ಟಿದ್ದೀನಿ ಅಂತ ಹೇಳಬೇಕಿತ್ತು. ಕೆಸಿ ವ್ಯಾಲಿ ಕೊಟ್ಟ ಭಗೀರಥ, ಆದರೆ ಮಳೆ ಬರ್ತಿರೋದು ಅವರಿಂದಾನೆ. ಹಾಗಾದರೆ ಈಗ ಬರ್ತಿರೋ ಮಳೆನ ನಿಲ್ಲಿಸೋಕೆ ಆಗುತ್ತಾ ಅವರ ಕೈಯಲ್ಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಅವ್ರು ಚೆನ್ನೈಗೆ ಹೋಗ್ಬೇಕಾಗಿದ್ರೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ ಅನ್ನೋ ವ್ಯಕ್ತಿ ಅವರು. ಯಾಕೆಂತಂದ್ರೆ ನಾನು ಹೋಗೋ ದಾರಿನೇ ಗೊತ್ತಾಗಬಾರ್ದು ಅಂತ. ಅದರಿಂದಾಗಿ ನನಗೆ ಅನಿಸಿಲ್ಲ ಇಲ್ಲಿಗೆ ಬರ್ತಾರೆ ಅಂತ. 5 ವರ್ಷ ಮುಖ್ಯಮಂತ್ರಿ ಆಗಿದ್ರಲ್ಲ, ಏನ್ ಕೊಡುಗೆ ಕೊಟ್ಟಿದ್ರಂತೆ ಇಲ್ಲಿಗೆ? ರಸ್ತೆಗಳು ನೋಡಿದ್ರಂತ ಇಲ್ಲೆಲ್ಲಾನು? ತಮ್ಮದೇ ನೋಡಿ, ಶ್ರೀನಿವಾಸ್ಪುರಕ್ಕೆ ಹೋಗಿದ್ರಂತ, ಹೆಂಗಿದೆ ಪರಿಸ್ಥಿತಿ ಅಂತ ನೋಡಿದ್ರಂತ, ಇಲ್ಲಿ ಕಾನ್ಸ್ಟಿಟ್ಯೂನ್ಸಿಗಳು ಹೇಗಿದೆ ಅಂತ ನೋಡಿದ್ರಂತ. ನಾನು ಮುಖ್ಯಮಂತ್ರಿ ಆಗಿದ್ನಿ, ಏನು ಏನ್ ಕೊಡುಗೆ ಕೊಟ್ಟಿದ್ನಿ ಅಂತ ಹೇಳ್ಬೇಕಾಗಿತ್ತು ಅವರು. ಮಾತಾಡೋದು ಬೇಡ, ಬೇಗ ಅಡ್ಜಸ್ಟ್ ಆಗೋದು ಬೇಡ ನಾನು.